ಏಯ್ ಮಮ್ಮಿ ಹತ್ತಬೇಡ ಹತ್ತಬೇಕು ವರಮಹಾಲಕ್ಷ್ಮಿ ಇಲ್ಲ ಅವಳು ನೀನ್ ಹಾಕಮ್ಮ ನೀನು ಎಲ್ಲರಿಗೂ ಗೊತ್ತಿಲ್ಲ ಏನಂದ್ರೆ ಅತ್ತಿ ಇಳಿಯೋಗೆಲ್ಲಾನು ಇದೊಂದು ಸಮಸ್ಯೆ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಅನದರ್ ವ್ಲಾಗ್. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ನೆಲೆಸಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಹಬ್ಬದ ದಿನ. ಸೊ ಹಬ್ಬದ ದಿನ ನಮ್ಮ ಕಡೆಯಿಂದ ನಿಮಗೊಂದು ಸೂಪರ್ ನ್ಯೂಸು. ಏನಂತ ಹೇಳಿದ್ರೆ, ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರು ಅಥವಾ ಯೂಟ್ಯೂಬಲ್ಲೂ ಮೇ ಬಿ ಬಂದಿರುತ್ತೆ ಅಂದ್ಕೊಳ್ತೀನಿ ವೀಡಿಯೋ, ನಾವೊಂದು ಹೊಸ ಕಾರ್ ತಗೊಂಡ್ವಿ. ಸೋ ಹ್ಯಾಪಿ ಅಂದರೆ ಇವತ್ತೆಲ್ಲ ತಗೊಂಡಿದ್ದು, ಆಗಸ್ಟ್ 3rd ತಗೊಂಡಿದ್ದು ನಾವು. ನೆಕ್ಸ್ಟ್ ಡೇ ಆದಮೇಲೆ ಎಲ್ಲ ಕಡೆ ಸೋಷಲ್ ಮೀಡಿಯಾಲ್ಲೂ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದು. ಸೊ ಅದು ನಮ್ಮ ಒಂದು ಹಬ್ಬದ ಸರ್ಪ್ರೈಸ್ ಅಂತಲ್ಲ, ಕಾರ್ ಬಂತು. ಸೊ ಹಬ್ಬ ಎಲ್ಲ ಬಂತು, ಒಟ್ಟಿಗೆ ಎಲ್ಲ ಆಯಿತು. ಸೊ ಹಬ್ಬ ಎಲ್ಲ ಮಾಡಿದ್ದಾಯಿತು, ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದೀನಿ. ಹಬ್ಬದ ಪೂಜೆ ಎಲ್ಲ ಮುಗಿಸ್ಕೊಂಡು, ತಿಂಡಿ ಎಲ್ಲ ಮುಗಿಸ್ಕೊಂಡು ವ್ಲಾಗ್ ಶುರು ಮಾಡ್ತಿರೋದು. ಬನ್ನಿ ತೋರಿಸ್ತೀನಿ. ನಾವು ಲಕ್ಷ್ಮಿ ಎಲ್ಲ ಏನೂ ಇಟ್ಟಿಲ್ಲ ಮನೆಯಲ್ಲಿ, ತುಂಬ ಸಿಂಪಲ್ಲು. ನಮ್ಮ ಮಮ್ಮಿ ಮನೆಯೆಲ್ಲ ಮತ್ತೆ ಮನೆಯಲ್ಲೆಲ್ಲ ಇರ್ತಾರೆ. ಸೊ ಇಲ್ಲಿ ಅಷ್ಟೊಂದು ಸ್ಪೇಸು ಸ್ವಲ್ಪ ಕಮ್ಮಿನೇ. ಸೊ ಅದಕ್ಕೋಸ್ಕರ ಜಸ್ಟ್ ಪೂಜೆ ಮಾಡಿ ಏನಾಗುತ್ತೋ ಅಷ್ಟು ಮಾಡಿರೋದು ಅಷ್ಟೆ. ಸೊ ಸಿಂಪಲ್ ಪೂಜೆ ನಮ್ಮ ಮನೆಯಲ್ಲಿ. ಹಲೋ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಡಿವಿಯನ್ಸ್ಗೆ ಹಾಗೂ DNDSಗೆ. ಎಲ್ಲ ಹಿಂಗೆ ಜೋರ ಲಕ್ಷ್ಮಿ ವರ್ಷ ಜೋರಾಗಲಿ ಅಂತ ನಾನು ನಿಮಗೆಲ್ಲ ವಿಶ್ ಮಾಡ್ತೀನಿ. ಸೊ ಹಬ್ಬ ಟಿಫನ್ನು ಮಾಡಿಕೊಟ್ಟಿಲ್ಲ, ಅದೇನು ಹಬ್ಬ ಮಾಡ್ತಾರೋ ಏನೇ ಜೀವನ, ಏನು ಮಾಡೋದು, ಏನು ಫುಲ್ಲು ಜಿಂಕ್ ಚೆಕ್ ಆಗಿ ರೆಡಿ ಆಗ್ಬಿಟ್ಟಿದ್ದೀರಾ? ಮೊನ್ನೆ ಯಾವಾಗ ತೊಗೊಂಡಿದ್ದೆ, ಹಾಕ್ಕೊಂಡೇ ಇಲ್ಲ, ಸುಮ್ಮನೆ ಬಿದ್ದಿತ್ತು. ಹೊಸ ಹಬ್ಬಕ್ಕೆ ಜೀಪ್ ತಗೊಂಡು ದುಡ್ಡೆಲ್ಲ ಖಾಲಿ ಆಗ್ಬಿಡೈತೆ, ಬಟ್ಟೆ ತಗೊಂಡಾಗ ಲಾಸ್ಟ್ ವ್ಲಾಗ್ ಅಲ್ಲೇ ಪೂಮಾ ವ್ಲಾಗ್ ಹಾಕಿರೋದು. ನಮ್ ವ್ಯೂವರ್ಸ್ಗೆ ಎಲ್ಲ ಗೊತ್ತಿರುತ್ತೆ, ಏನ್ ಸುಳ್ಳು ಹೇಳಕ್ ಆಗಲ್ಲ ನೀನು. ಇಲ್ಲ ಹಾಕೊಳ್ಳೋಣ ಅನ್ಸ್ತು ಇವತ್ತು. ನನ್ಗೆ ಇಷ್ಟ ಇಲ್ಲಿ ಬ್ರೈಟ್ ಆಗಿ ಕಾಣಿಸ್ತಿದೆ, ಬಟ್ ಅಷ್ಟೊಂದು ಬ್ರೈಟ್ ಇಲ್ಲ ಕಾಣಿಸ್ತಾ ಇರೋಷ್ಟು ಬ್ರೈಟ್ ಇಲ್ಲ. ವೆಕೇಷನ್ ಮೋಡ್ ಶರ್ಟ್ ಇದೆ, ಆಫ್ ಶರ್ಟ್ ಹಬ್ಬಕ್ಕೆ ಬೇಕಲ್ಲ ಹಾಕೊಳ್ಳ. ಪೊಂಗಲ್ ಗಿಂಗಲ್ ಏನ ಮಾಡ್ತಾರ ಹಬ್ಬಕ್ಕೆ? ಅಲ್ಲಿ ಬಾ, ಅಲ್ಲಿ ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿ. ಆಯ್ತಾಯ್ತಾಯ್ತು. ರಾತ್ರಿ ನಾನು ಮಲಗಿದ್ದು 1 ಗಂಟೆಗೆ, ಬೆಳಗ್ಗೆ ಎದ್ದಿದ್ದು ಬೇಗನೆ, ಸ್ವಲ್ಪ ಲೇಟ್ ಆಯಿತು ಎದ್ದು ಪೂಜೆ ಮಾಡೋಕ್ಕೆ, ಟೈಮ್ ಆಗೋಯ್ತು. ನೀನೊಂದು ದಿವಸ ತಿಂಡಿ ಮಾಡೋದು ಬೇಡ, ಮಾಡ್ಕೊಡ್ದೆ ಇವಾಗ ಮಧ್ಯಾಹ್ನ ಹೋಗಲ್ಲಿ ಚೆನ್ನಾಗಿ ತಿಂತೀವಲ್ಲ, ಇವಾಗ ಓಟ್ಸ್ ತಿನ್ನೋದೇ ಬೆಸ್ಟ್ ಗೊತ್ತಾ, ಬ್ಯಾಲೆನ್ಸ್ ಆಗುತ್ತೆ. ದಿನ ಬೆಳಗ್ಗೆ ಡಿವಿ ಅವ್ರು ಓಟ್ಸೆ ತಿನ್ನೋದು. ಸೊ ನಿಮ್ಮ ಮನೆಗೆ ಡಿವಿ ಅವ್ರು ಬ್ರೇಕ್ಫಾಸ್ಟ್ ಕೊಡ್ತಾರೆ ಅಂದ್ರೆ ಓಟ್ಸ್ ಏನೇನೋ ಅಡುಗೆಗಳು ಮಾಡ್ತಾರೆ, ಕರೀತಾರೆ, ನಮ್ಗೆ ಇಲ್ಲಿ ಬಾಡಿ ಮೇಂಟೈನ್ ಮಾಡಕ್ ಬಿಡಲ್ಲ ನೋಡೆಲ್ಲ ಒಟ್ಟೆಲ್ಲ ಹೆಂಗ್ ಬಂದೈತೆ. ನಾ ತಿನ್ಬಿಟ್ಟು ಕರೆಕ್ಸ್ಬೇಕು. ಏನು ಕರಗ್ಸದ್ ಗಿರಗ್ಸದ್ ಬೇಡ ಅನ್ಸುತ್ತೆ, ಫ್ಯಾಟ್ ಲಾಸ್ ಬೇಡ ಅನ್ಸುತ್ತೆ. ಸೊ ಕೆಳಗಡೆ ಹೋಗಿ ನಮ್ ಜೀಪ್ ತೋರ್ಸಣ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಥ್ಯಾಂಕ್ ಯು. ಹೇಳ್ರಿ, ಯಾರು ನಿನ್ನ ಫ್ರೆಂಡ್ಸು? ಹೌಲಾ, ಏನು ಮಾಡ್ತಾಯಿದೆಯಲ್ಲಿ? ಅಲ್ಲಿ ಬಿಡು, ಇವನು ಹಬ್ಬ ಇರಲಿ ಏನೇ ಇರಲಿ ಜಸ್ಟ್ ಸೈಕಲಲ್ಲಿ ಆಟ ಆಡೋದಷ್ಟೇ. ಹಂಗೆಲ್ಲ ಮಾಡಬಾರ್ದು ತಾನೇ ಚಿನ್ನು. ಬೇಡ ಅದಿ ಅದಿ ಸಿ ಅದಿ ಮಾಡಬಾರ್ದು, ಹೊಡಿತೀನಿ ಕೈಯೆಲ್ಲ ಗಲೀಜಾಗುತ್ತದೆ. ಬ್ಯಾಡ್ ಅದು, ಕೈ ತೊಳ್ಕೋ ಬಾ, ಮಾಡಬೇಡವೋ ಮೂಳೆ ಮುರ್ಕೊಂತೀಯ. ಪಾಪು ಪಾಪು ಜುಪಿಟರಲ್ಲಿ ಹೋಗೋದು ಅದ್ದಿ. ಇದೇನಾ ನಮ್ಮ ಜೀಪು? ಹೌದಾ, ನಾವ್ಯಾವಾಗ ತಗೊಂಡ್ವಿ, ಯಾವಾಗ ತಗೊಂಡ್ವಿ ಜೀಪ್ನ? ಜೀಪ್ ನೋಡು ಫುಲ್ಲು ರಚ್ಚಾಗ್ಬಿಡಿದೆ. ಅವನ ಹತ್ತ ಒಂದು ದೀಪು ನಾಡಿಗೆ ನಾವು ಹತ್ಕೊಡೋಣ, ಇವನ ಹತ್ರ ಆಗಲ್ಲ, ಇಲ್ಲಾಂದ್ರೆ ಹಾರನೂ ತೆಗ್ದಿಲ್ಲ, ಒಂದು ಸ್ವಲ್ಪ ದಿನ ಹಂಗೆ ಇರಲಿ ಅಂತ. ಏಯ್ ನಾನು ಎಲ್ಲಿ ಕೂತ್ಕೊಳ್ಳೋದು? ನಾನು ಆ ಹಿಂದೆನಾ? ನೀನು ಚಿಕ್ಕ, ನೀನು ಹಿಂದೆ ಹೋಗ್ಬೇಕು.
ಏ ವಾಗ್ ದೀಪ ಯಾರು ಕೂತ್ಕೊಬೇಕು ಮುಂದೆ ನಾನ ಅವನ ಆಯ್ತು ನಾನು ಇಲ್ಲೇ ಕುತ್ಕೊಂತೀನಿ ಮುಂದೆನೆ ಮುಂದೆ ಕುತ್ಕೊಂಡ್ಲಾ ಓಕೆ ಥ್ಯಾಂಕ್ ಯು ಅದಿ ಯಾವಾಗ ತಗೊಂಡ್ರಿ ಈ ಜೀಪ್ನ ಬೆಗ್ಗೆ ನಾಳೆಯಿಂದ ತಗೊಂಡ್ರ ಯಾರು ಕಾಸು ಕೊಟ್ಟಿದ್ದು ಡ್ಯಾಡಿನಾ ಯಾವ ಕಲರ್ ಇದು ಜೀಪ್ ಜೀಪ್ ಯಾವ ಕಲರ್ ಇದು ಫಾಸ್ಟ್ ಓಡಿಸ್ಬೇಡ ನನ್ಗೆ ಇಲ್ಲಿ ಇಡ್ಕೊಂಡು ಏನೇನಿದೆ ಇದು ಕಾರ್ ಅಲ್ಲಿ ಜೀಪ್ ಕಾರ್ ಅಲ್ಲ ಇದು ಜೀಪ್ ನನ್ ಮಗ ಕಾರ್ ಅಂದ್ರೆ ಮಮ್ಮಿ ಅಂತಾನೆ ಇವಾಗ್ಲೇನೆ ನನಗೇನೆ ಸೊ ನಾನು ಮುಖ್ಯವಾಗಿ ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಈ ತಾರ್ ಪರ್ಚೇಸ್ ಅಲ್ಲಿ ಒಂದು ನಮ್ಮೆಲ್ಲ ವ್ಯೂವರ್ಸ್ಗೆ ಡಿವಿಎನ್ಸು ಡಿ ಎನ್ ಡಿಯರ್ಸ್ಗೆ ಯಾರು ಇಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇದ್ದೀರಾ ಮಾಡ್ತಾನೆ ಇರ್ತೀರಾ ಮುಂದೇನು ಅವ್ರಿಗೆಲ್ಲ ಫಸ್ಟ್ ಥ್ಯಾಂಕ್ಸು ಸೆಕೆಂಡು ನನಗೆ ಸಾಲ ಕೊಟ್ಟಿರೋ ಬ್ಯಾಂಕರ್ಗೆ ತುಂಬ ಥ್ಯಾಂಕ್ಸು ಯಾಕಂದ್ರೆ ಇಷ್ಟೊಂದು ಲಂಪ್ ಸಮ್ಮು ಒಂದೇ ಸತಿ ಹೊಂದ್ಸೋದಕ್ಕೆ ನಮಗೆ ಕಷ್ಟ ಆಗಿತ್ತೆ ಸೊ ಬ್ಯಾಂಕ್ಸ್ ಎಲ್ಲ ಇರೋದ್ರಿಂದಲೇ ನಮ್ಮಂಥವ್ರು ಈ ಥರ ಗಾಡಿಗಳೆಲ್ಲ ಮುಟ್ಟಕ್ಕಾಗ್ತಾ ಇರೋದು ಮೂರನೇ ಥ್ಯಾಂಕ್ಸ್ ಬಂದಿ ನನಗೆ ಮತ್ತೆ ನನ್ನ ವೈಫ್ಗೆ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್ ಸೆಲ್ಫ್ ಥ್ಯಾಂಕ್ಸ್ ನನ್ನ ಎಂಟೈರ್ ಫ್ಯಾಮಿಲಿಗೆ ನಮ್ಮ ತಂದೆ ತಾಯಿ ಅತ್ತೆ ಮಾವ ನನ್ನ ತಂಗಿಗೆ ಸೊ ಫಾರ್ ಸ್ಟ್ಯಾಂಡಿಂಗ್ ಆಸ್ ಅ ಮೋರಲ್ ಸಪೋರ್ಟ್ ಫಾರ್ ಆಸ್ ಅ ಬ್ಯಾಕಪ್ ಅವ್ರಿಗೂ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಲೆಟ್ಸ್ ಗೋ ಏನ್ ಮಳೆ ಹೊಡಿತಾನೆ ಕಾರ್ ತಂದಾಗಿಂದ ಮಳೆ ತಂದಿದ್ದು ಗಾಡಿ ತರಕ್ ಹೋಗೋಗೆ ಭಯಂಕರ ಮಳೆ ಹೊಡಿತಾ ಇತ್ತು ಮನೆಯಿಂದಾನೆ ಫುಲ್ಲು ಮಳೆ ಏನಪ್ಪ ಇವತ್ತು ಹಿಂಗೆ ಅಂತ ನೋಡಿದ್ರೆ ಶೋರೂಮ್ ಹತ್ರ ಡ್ರಿಸಲ್ ಆಗ್ತಾನೆ ಇತ್ತು ಇಲ್ಲಾಂದ್ರೆ ಸಿನಿಮಾಟಿಕ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಬಂದಿರೋದು ಆಕ್ಚುಲಿ ಮಳೆ ಬರ್ತಾ ಇರೋದಕ್ಕಿನ್ನ ಚೆನ್ನಾಗಿದೆ ಮಳೆ ಇವಾಗ ನೋಡಿ ಹೊಡಿತಾನೆ ಇದೆ ಕಂಟಿನ್ಯೂಸ್ ಆಗಿ ಸೊ ಮಳೆಲ್ಲೇ ಬಂದಂಗೆ ಇದು ಕರಿಯ ಕರಿಯಾನ ಹೆಸರು ಎಸ್ ಕರಿಯ ನನ್ನ ಟೈಟಲ್ ಎಲ್ಲ ಇಟ್ಟಿದ್ದೀನಲ್ಲ ಡಿವಿ ಇನ್ ಕನ್ನಡನಲ್ಲಿ ಏನ್ ಗೊತ್ತಾ ಮಮ್ಮಿ ಹೇಳಿದ್ರು ನೀವ್ ಒಂದ್ ಗಂಟೆಗೆ ಬರ್ತೀರಾ ಅಂತ ನಾನು ಅದಕ್ಕೆ ರೆಡಿ ಆಗಿಲ್ಲ ಇವಾಗ ಹೋಗಿ ರೆಡಿ ಆಗ್ಬೇಕು ಏ ಇದನ್ನೆಲ್ಲ ಕಟ್ ಮಾಡಿ ಆಯ್ತಾ ವರಮಹಾಲಕ್ಷ್ಮಿ ಇಲ್ಲೇ ಅವಳು ನಿಜ ನೋಡಿ ಇಲ್ಲಿ ಒಂದ್ ನಿಮಿಷ ನಾನು ಹೇಳ್ತೀನಿ ಪಾತ್ರೆ ಬೆಳೆದ್ಬಿಟ್ಟು ಫುಲ್ ವೆಟ್ ಆಗಿದೆ ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಯಾವ ಆಗಿರೋದು ಮಮ್ಮಿ ಹೇಳಿ ಮಮ್ಮಿ ಎಷ್ಟು ಪಾತ್ರೆ ಬೆಳೆದಿದ್ದೀನಿ ನಿಮ್ ಮಗ್ಳು ಅನ್ಬಿಟ್ಟು ಜನ ಏನು ಪಕ್ಕ ತಿಳ್ಕೊಳ್ಳಿ ಎಂತ ಸೋಂಬೇರಿ ಅಂತ ಹಬ್ಬದಲ್ಲೂ ಸಹ ಹೀಗೆ ಇರ್ತಾಳೆ ಅದಕ್ಕೆ ನಾವು ಬಿಟ್ಟೇ ಬಿಟ್ಬಿಟ್ಟಿದೀವಿ ಅವ್ಳ ವಿಚಾರ ರಿಯಲಿ ಎಲ್ಲಾರ ಮನೆಯಲ್ಲಿ ಹೆಣ್ಮಕ್ಳು ಬೆಳಿಗ್ಗೆ ಎದ್ದು ರೆಡಿ ಆಗಿ ಬಂದು ಪೂಜೆಗೆ ಎಲ್ಲ ಹೆಲ್ಪ್ ಮಾಡ್ತಾರಲ್ವಾ ನೀನೇ ನೋಡು ಎಲ್ಲ ಇಷ್ಟೊತ್ತಿಗೆ ಎಲ್ಲ ರೆಡಿ ಆಗಿ ಬಂದಿದ್ಯಾ ಇವಳು ಹಿಂಗೆ ಬಿಟ್ರೆ ಸಾಯಂಕಾಲದವರೆಗೂ ಹಿಂಗೆ ಇರ್ತಾಳೆ ನೀನ್ ಹಾಕಮ್ಮ ನೀನು ಎಲ್ಲರಿಗೂ ಗೊತ್ತಿಲ್ಲ ಇಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ ಇವ್ರು ಈವ್ನಿಂಗ್ ರೆಡಿ ಆಗೋದಕ್ಕೆ ಹೇಳಿದ್ದು ಅದಕ್ಕೆ ಆದ್ರೂ ಬೆಳಗ್ಗೆ ಇದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಅಷ್ಟು ಬರ್ಬೇಕು ತಾನೆ ಇವತ್ತರೆಗೂ ಒಂದ್ ಹಬ್ಬದಲ್ಲೂ ಅವಳಗ್ ಬಂದವಳ ಕೇಳ್ತಾರೆ ಹಾಸ್ಟೆಲ್ ಬೆಳೆದಿದ್ದಲ್ಲ ಎರಡೇ ವರ್ಷ ಹಾಸ್ಟೆಲ್ ಬೆಳೆದ್ಬಿಟ್ಟು ಯಾವಾಗ ನಮ್ಮನೆ ಇಡೀ ಪದ್ಧತಿನೇ ಮರ್ತು ಬಿಟ್ಲಂತೆ ಎರಡು ವರ್ಷ ಅಲ್ಲಿ ಹೊರಗಡೆ ಇದ್ದೀವಿ ಇಟ್ಸ್ ಓಕೆ ಮಮ್ಮಿ ಈವ್ನಿಂಗ್ ಅಕ್ಕ ನೀನ್ ಈವ್ನಿಂಗ್ ಶಾರ್ಟ್ ತಗೋಬೇಕು ಇದೆಲ್ಲ ಬಿಫೋರ್ ಆಫ್ಟರ್ ಆಗ್ತೀನಿ ಬಿಫೋರ್ ಆಫ್ಟರ್ ಆಗ್ತೀನಿ ಆಂಟಿ ಫುಲ್ ಒಬ್ಬಟ್ಟು ಚಾ ಫುಲ್ಲು ರೆಡಿ ಇಲ್ಲ ಒಬ್ಬಟ್ಟು ಒಂದು ಹತ್ತು ಮಾಡ್ಕೊಂತೀನಿ ಯಾಕೆ ಗೊತ್ತಾ ತಣ್ಣಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತೇಳಿ ಅದಕ್ಕೋಸ್ಕರ ನೀವೆಲ್ಲ ಬರ್ತೀರಲ್ಲ ಬಿಸಿ ಬಿಸಿ ಇರಲಿ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಇಲ್ಲೇ ಹೊಗ್ಗೆ ಹೋಗ್ತಾರೆ ಇಲ್ಲೇ ಕಾಣಿಸ್ತಾರೆ ನೋಡು ಸಕ್ಕದಾ ಕಾಣಿಸ್ತಾ ಇದು ಇವ್ರ ಡ್ಯಾಡಿ ಅವ್ರ ಅಕ್ಕಂದಿರ್ ಮಾಡೋ ಒಬ್ಬಟ್ಟು ಎಷ್ಟ್ ಚೆನ್ನಾಗಿರುತ್ತೆ ಅಲ್ಲ ಅವ್ರದೇ ಒಂಥರ ಮೆಥಡ್ ಹೂವ ಹೂವ ಇದ್ದಂಗಿರುತ್ತೆ ಅವ್ರ ಮನೆಯಲ್ಲಿ ಅದಕ್ಕೆ ತಗೊಳ್ಳೋ ಹೇಳಿದ್ ನಾವ್ ಇವಾಗ ಸೀರೆ ಗೀರೆ ಕಟ್ಕೊಂಡಿದ್ರೆ ತುಂಬಾ ಕಷ್ಟ ಇರಿ ನಾನು ಹಿಂದೆ ಹೋಗ್ತೀನಿ ಮುಂದೆನೆ ಇರಂತೆ ಇಡವಾ ಇಲ್ವಾ ಅಜ್ಜಿ ಹತ್ಲಿ ಅಲ್ಲಿ ಇಡ್ಕೊಳ್ರಿ ಒಂದ್ ನಿಮಿಷ ನಿಂತ್ಕೊಂಡ್ಬಿಡು ಅವ್ರು ಕುತ್ಕೊಂಡ್ಬಿಡ್ಲಿ ಆದ್ರೂ ಏನಂದ್ರೆ ಅತ್ತಿ ಇಳಿಯೋಗೆಲ್ಲ ಇದೊಂದು ಸಮಸ್ಯೆ ನಮಗ್ ಬೇಕು ಅಂದ್ರೆ ವಿಂಡೋ ಓಪನ್ ಮಾಡ್ಕೊಳಕ್ ಬರಲ್ಲ ಇದು ವಿಂಡೋ ಇಲ್ಲ ಓ ನನ್ನಂತೊಳಗಿನ್ನು ಕಷ್ಟಪ್ಪ ನಾನು ಮುಂಚೆನೆ ಆಗಲ್ಲ ಬರಲ್ವಾ ಹಂಗಿದ್ರೆ ಫ್ರೀ ಇದ್ದಂಗಿದೆ
ಅದು ನಮ್ಮ ಕಾರು ಅದು ಮೈಂಡಿಗೆ ಅದು ಅದು ಒಳಗೆ ಸಿಕ್ಕಾಕೊಂಡಂಗ ಆಗ್ಬಿಡುತ್ತೆ. ಇದರಲ್ಲಿ ಹಿಂದೆಗಡೆ ವಿಂಡೋನು ಇಲ್ಲ ಡೋರು ಇಲ್ಲ. ಕಷ್ಟ, ವಾಮಿಟ್ ಗಿಮಿಟ್ ಬರೋರಿಗೆ ಗಾಡಿ ನಿಲ್ಸಿ ನಿಲ್ಸಿ ಮಾಡ್ಕೊಂಡು ಹೋಗ್ಬೇಕು. ಮೊನ್ನೆ ಆ ಟ್ರಿಪ್ ಹೋಗಿದ್ವಲ್ಲ ದೀಪು, ಅಷ್ಟು 20 ಡೇಸ್ ಎಲ್ಲೂ ನನ್ಗೆ ಆ ತರ ಆಗಿಲ್ಲ. ಆರಾಮ್ಸಿದ್ದೆ, ಒಂದ್ ಟ್ಯಾಬ್ಲೆಟ್ ತಗೊಂಡ್ಲಿಲ್ಲ, ಏನೂ ಇಲ್ಲ. ಬಟ್ ಇದು ತುಂಬಾ ಚೆನ್ನಾಗಿದೆ, ಕಂಫರ್ಟ್ ಆಗಿ ಸ್ಪೇಸ್ ಚೆನ್ನಾಗಿದೆ. ಮತ್ತೆ ಹೋಗೋದೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಎಷ್ಟು ಮೇಲೆ ಇದೀವ ನೋಡಿ, ಬಸ್ಸು ಲಾರಿ ಅವರು ಇದೇ ಐಟಲ್ಲೇ ಕೂತಿದ್ದಾರೆ. ಲಾಂಗ್ ಜರ್ನಿ ಚೆನ್ನಾಗಿದೆ ಹೇಳಕ್ಕೆ, ಲಾಂಗ್ ಜರ್ನಿ ಸಕ್ಕತ್ತಾಗಿದೆ. ಅದೇ ನಿಮ್ ಡ್ಯಾಡಿ ಬ್ರೇಕ್ ಹಾಕಿದ್ರೆ ಡಮ್ ಅಂತ ಬೀಳ್ತೀಯ. ಹಿಂದೆ ಆರಾಮಾಗಿ ಕುತ್ಕೊಂಡ್ಬಿಡು. ನಾನು ಇಲ್ಲಿ ಕುತ್ಕೊಂಡಿಲ್ವಾ, ಇಲ್ಲಿ ಎಲ್ಲರೂ ಇಲ್ಲಿ ಹಂಗ ಕುತ್ಕೊಂಡ್ ಅಂದ್ರೆ ಹಿಂಗ್ ಹೋಗಿ ಅಲ್ಲಿ ಬೀಳ್ತೀಯ, ಅಲ್ಲಿ ಬಿದೋಗ್ಬಿಡ್ತೀಯ ಮುಂದೆ, ಆಮೇಲೆ ಆಚೆ ಹೋಗ್ಬಿಡ್ತೀಯ ರೋಡ್ಗೆ. ಹಂಗಾರ ಹೋಗೋಣ ನಾವು ಟ್ರಿಪ್ಗೆ, ಬರೋವರ ರಜಾ ಇದೆಯಂತಲ್ಲ ನಿಮಗೆ. ಹೌದಾ, ಸರಿ. ಬೇಡ ಅದ್ದಿ, ಇವ್ನ್ ನೋಡು ದೀಪ್. ಆರೆಂಜ್ ಮಾಡ್ ಸಾಕು. ಏನು ಮಾಡ್ತಿ ಸುಮ್ಮನೆ ಇರೋ ಅಮ್ಮ, ಸುಮ್ಮನೆ ಇರ್ಬೇಕು.